ನಿನ್ ಹೈಟ್ ಎಷ್ಟು? ಅಲ್ಲ, ನೀವ್ ಯಾಕೆ ಹುಡುಗಿರು ಎಲ್ಲದಕ್ಕಿಂತ ಮುಂಚೆ ಹುಡುಗರು ರೈಟ್ ಬಗ್ಗೆ ಕೇಳ್ತಿರಲ್ಲ? ಪೆನ್ ಹೈಟ್ ಗೊತ್ತಾದ್ರೆ ಕ್ಯಾಪ್ ಸೈಜ್ ಕಂಡಿಡಿಬಹುದು. ಅದಕ್ಕೆ ನೀವು ಮಾಡೋ ಸಿನಿಮಾ ದುಡ್ಡಿನ ಮಳೆ ಸುರಿಸ್ಬೇಕು. ನನಗೆ ಗೊತ್ತಿರೋ ಪ್ರಕಾರ ಈ ದುನಿಯಾದಲ್ಲಿ ಒಳ್ಳೆ ಮುಂಗಾರು ಮಳೆ ಬಂದಿದ್ದು ಒಂದೇ ಸಲ. ಅದಾದ್ಮೇಲೆ ಎಷ್ಟೇ ಜೋರು ಮಳೆ ಹುಯ್ದ್ರು ಡ್ರಾಮಾ ಅನ್ಸಕ್ ಶುರುವಾಯ್ತು. ಪರಮಾತ್ಮನ್ ಮೇಲಾಣೆ. 2 ವರ್ಷದ ಹಿಂದೆ ಡಾಕ್ಟರ್ ನನ್ನ ಹಾರ್ಟಲ್ಲಿ ಹೋಲಿದೆ, ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರು. ಹುಡುಗಿಗಿಂತ ಹುಡುಗ 1 ವರ್ಷ ಚಿಕ್ಕವನಾಗಿದ್ರೆ ಸರಿ ಹೋಗಲ್ಲ ಅಂತಾರಲ್ವಾ? ಹಲೋ, 1 ಲೀಟರ್ ಬಾಟ್ಲ್ ಕ್ಯಾಪ್ 2 ಲೀಟರ್ ಬಾಟ್ಲ್ ಆಗಲ್ಲ ಅಂತ ಯಾವ ಹೇಳಿದ್ ನಿಮಗೆ? ನಿಮ್ ಡೈಲಾಗ್ ಡೆಲಿವರಿ ಸೂಪರ್ ಆಗಿದೆ. ಆ ರೆಡಿ ಇದ್ದಿದ್ರೆ ಗ್ಯಾರಂಟಿ ಹೀರೋ ಆಗ್ತಿದ್ರಿ. 2 ಇಂಚ್ ಕಡಿಮೆ ಆಗೋಯ್ತು ನಿಮ್ ಹೈಟ್. ಹಲೋ, 2.6 ಅಡಿ ಕಟೌಟ್ ಮಧ್ಯದಲ್ಲಿ 2 ಇಂಚ್ ಕಡಿಮೆ ಇರೋ ಕಟೌಟ್ ನಿಂತ್ರೆ ಜನ ಅದ್ರ ಮೇಲೆ ನಂಬರ್ 1 ಅಂತ ಬರೆಯೋ ಚಾನ್ಸಸ್ ಜಾಸ್ತಿ. ನಿಮ್ದಿನ್ನು ಗೌರ್ಮೆಂಟ್ ಬಸ್ ಅನ್ನ ಮರಿಬೇಡಿ. ಬಸ್ ಡ್ರೈವರ್ ಮಗ ನಂಬರ್ 1 ಆದ್ರೆ ಬುಸ್ ಅನ್ನೋರೇ ಜಾಸ್ತಿ. ಯಾಕೆಂದ್ರೆ ಅವನ್ ನಂಬರ್ 1 ಆಗ್ತಾನೆ ಅಂತ ಅವ್ರ ಗೆಸ್ ಕೂಡ ಮಾಡಿರಲ್ಲ. ಈ ಸಕಲೇಶ್ಪುರದ ಮುಂಗಾರು ಮಳೆಗೆ ಪ್ರೇಮಿಗಳು ಒಂದಾಗೋ ಕ್ಲೈಮ್ಯಾಕ್ಸ್ ಇಷ್ಟ ಇಲ್ಲ ಅನ್ಸುತ್ತೆ. ನನಗ್ ನಮ್ಮಅಪ್ಪ ಯಾರು ಅಂತ ಗೊತ್ತೇ ಇಲ್ಲ. ನಿಮ್ ಅಮ್ಮನ್ ಕೇಳ್ಬೇಕಿತ್ತು. ನಮ್ಮ ಅಮ್ಮಂಗ್ ಇಷ್ಟವಾದ ದೇವ್ರು ಯಾರು ಅಂದ್ರು ಕನ್ಫ್ಯೂಸ್ ಆಗ್ತಾರೆ, ನಿಜವಾದ್ ಕಂಡ ಯಾರು ಅಂದ್ರು ಕನ್ಫ್ಯೂಸ್ ಆಗ್ತಾರೆ. ಇದು ನಡೆದಿರೋ ಸತ್ಯ.